ಎಲ್ಲರೂ ನಮ್ಮ ಸನಾತನ ಧರ್ಮವನ್ನು ಸಂರಕ್ಷಣೆ ಮಾಡಬೇಕು. ಧರ್ಮಕ್ಕೆ ಪ್ರತ್ಯೇಕತೆ ಇದ್ದೇ, ದಕ್ಷಿಣ ದೇಶದಲ್ಲಿ ದೊಡ್ಡ ಗೌರವ ಇದೆ. ನಮ್ಮ ದಕ್ಷಿಣ ದೇಶದಲ್ಲಿ ಇದು ಎಂದರೂ ಮಹಾನುಭಾವಲು, ಎಂದರೂ ಮಹಾನುಭಾವಲು, ಆ ಥರ ತ್ಯಾಗರಾಜ ಸ್ವಾಮಿ ಹೇಳಿದ್ದಾರೆ. ಎಂದರೋ ಮಹಾನುಭಾವಲು ಅಬ್ದುಲ್ ಕಲಾಂ ಅವರು ಶಪಥ ಸ್ವೀಕಾರ ಮಾಡಿದ್ದಾರೆ, ಪ್ರಮಾಣ ಸ್ವೀಕಾರ. ಆ ದಿವಸ ನಾವು ಹೇಳಿದ್ದೀವಿ ಅವ್ರಿಗೆ ಮುಂಚೆ, ಪ್ರಮಾಣ ಸ್ವೀಕಾರ ಮಾಡೋದಕ್ಕೆ ಮುಂಚೆ ಹೇಳಿದ್ದೀವಿ. ಎಂದರೋ ಮಹಾನುಭಾವಲು, ಆ ಥರ ತ್ಯಾಗರಾಜ ಸ್ವಾಮಿ ಸಂಗೀತ ಅವರು ಹೇಳಿದ್ದಾರೆ. ನಮ್ಮ ದೇಶದಲ್ಲಿ ಎಂದರೋ ಮಹಾನುಭಾವಲು, ದೊಡ್ಡ ದೊಡ್ಡ ಗೊಪ್ಪ ವ್ಯಕ್ತಿಗಳೆಲ್ಲ ತಪಸ್ ಮಾಡಿದ ಕ್ಷೇತ್ರ ಇದು. ಕೃಷ್ಣದೇವರಾಯರು, ವಿದ್ಯಾರಣ್ಯ ಸ್ವಾಮಿ, ಆ ಥರ ದೊಡ್ಡ ದೊಡ್ಡ ಸಾಮರಸ್ಯಕ್ಕೆ ಉದಾಹರಣೆ ಕ್ಷೇತ್ರ ಇದು. ಜಗಳ ಇರಬಾರದು, ದ್ವೇಷ ಇರಬಾರದು, ಅಹಂಕಾರ ಇರಬಾರದು, ವಿನಮ್ರತಾ ಬೇಕು. ಅದಕ್ಕೋಸ್ಕರವಾಗಿ ಇಲ್ಲಿ ಕನ್ನಡ ದೇಶದಲ್ಲಿ ಎಲ್ಲ ಕಡೆ ಮನೆಯಾಗಿ ಮಂದಿರ ಆಗಿ ಎಲ್ಲಿ ಹೋಗಿದಾಗ ಅನ್ನದಾನ ಕೊಡ್ತಾರೆ. ಇವರು ಅವರು ನೋಡುವುದಿಲ್ಲ, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅನ್ನದಾನಕ್ಕೆ ಪ್ರಸಿದ್ಧ ಕ್ಷೇತ್ರ ಕರ್ನಾಟಕ ದೇಶ. ಈ ಕರ್ನಾಟಕ ದೇಶದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಸಭ್ಯತೆ, ನಮ್ಮ ಸದಾಚಾರ, ಎಲ್ಲರಿಗೆ ಭಕ್ತಿ ಇರಬೇಕು, ಎಲ್ಲರಿಗೆ ಮುಕ್ತಿ ಕೊಡಬೇಕು ಎಲ್ಲರಿಗೆ. ಅದೇ ನಾವು ಹೇಳ್ತಾ ಇದ್ದೇವೆ, ಸಾವಕಾಶವಾಗಿ ಹೇಳ್ತೇವೆ, ನಿಮ್ಮ ಭಾವ ಗೊತ್ತು ಹೇಳ್ತೀವಿ ನಾವು. ಅನ್ನೋದು ನಮ್ಮ ದೇಶದಲ್ಲಿ ಎಲ್ಲರಿಗೆ ಭಕ್ತಿ ಸಿಕ್ಕಬೇಕು, ಎಲ್ಲರಿಗೆ ಅನ್ಎಂಪ್ಲಾಯ್ಮೆಂಟ್ ಇರಬಾರದು, ಎಲ್ಲರಿಗೆ ನಿರುದ್ಯೋಗ ಇರಬಾರದು, ಎಲ್ಲರಿಗೆ ಕೆಲಸ ಸಿಕ್ಕಬೇಕು, ಭಕ್ತಿ ಸಿಕ್ಕಬೇಕು, ಪರಿವಾರದಲ್ಲಿ ಮದುವೆ ಅದೆಲ್ಲ ಆಗಬೇಕು. ಅದು ನೀರು ಎಲ್ಲರಿಗೆ ದೂರ ದೂರ ದೇಶದಲ್ಲಿ ಇಲ್ಲೆಲ್ಲ ಇದ್ದಾರೆ ಅವರಿಗೆಲ್ಲ ನಾವು ನೋಡಿದ್ದೀವಿ. 30 ವರ್ಷ ಮುಂಚೆ ದೊಡ್ಡ ಗುರುಗಳು ಇಲ್ಲಿ ಗುಲ್ಬರ್ಗಾದಲ್ಲಿ ಇದ್ದರು. ನಾವು ಸಣ್ಣ ಹುಡುಗ ಆ ಸಮಯದಲ್ಲಿ ಅಲ್ಲಿ ಬಂದು ಅವರು ದರ್ಶನ ಮಾಡಿದ್ವಿ. ಆ ಸಮಯ ರೈಲ್ವೆಯಲ್ಲಿ ನಾವು ನೋಡಿದ್ದೀವಿ ಅವರೆಲ್ಲ ತೀರ್ಥಕ್ಕೆ ಎಷ್ಟು ಕಷ್ಟ ಆಗುತ್ತದೆ ಇಲ್ಲೇ ಇಲ್ಲ.